ದಲಿತ ಸಂಘರ್ಷ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಜಾತಿ ಗಣತಿ ವರದಿಯನ್ನು ಅಂಗೀಕರಿಸಿ ಶೀಘ್ರ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ಹಾಗೂ ದಲಿತ ಹಿಂದುಳಿದ ವರ್ಗಗಳ ಮೀಸಲಾತಿ ಮಿತಿಯ ಪ್ರಮಾಣವನ್ನು ಶೇಕಡಾ 50 ರಿಂದ 75ಕ್ಕೆ ಹೆಚ್ಚಳ ಮಾಡುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು। दलित संघर्ष समितिया राज्य संचालक गुरुप्रसाद केरकोडु मातनाडी जाति जनगणति वरदी स्वीकारगोंड कूडले केलवु पट्टभद्र जातिवादी व्यक्ति हागू राजकीय पक्षगळु संघ संस्थेगळु तीव्र असमाधान होरहाकि विरोध व्यक्तपडिसुत्ता इरुवुदु कळवळकारी संगति। ई पट्टभद्र जातिवादिगळु जाति जनगणति वरदियन्न तिरस्करिसुवंते सरकारद मेले ओत्तड हेर्ता इरुवुदन्न दशमसवु तीव्रवागि खंडिसुत्ते। अल्लदे सामाजिक न्याय विरोधियाद असमाधानगळन्न विरोध प्रतिभटनेगळन्न तम्म सरकार गंभीर ಪರಿಗಣಿಸದೆ ಸಾಮಾಜಿಕ ನ್ಯಾಯದ ಪರವಾಗಿ ದೃಢ ನಿಲುವು ತಾಳಬೇಕೆಂದು ಒತ್ತಾಯಿಸಿದರು। ಈ ಜಾತಿ ಜನಗಣತಿ ವರದಿ ಯಾವಾಗ ಈ ಸರ್ಕಾರ ಆ ವರದಿಯನ್ನು ಜಯಪ್ರಕಾಶ್ ಹೆಗಡೆ ಇವರು ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರು ಅದನ್ನು ತಂದು ಸರ್ಕಾರಕ್ಕೆ ಒಪ್ಪಿಸಿದ್ರು ಅದನ್ನು ಸ್ವೀಕಾರ ಮಾಡಿದ ತಕ್ಷಣನೇ ಇಲ್ಲಿನ ಪ್ರಬಲ ಜಾತಿಯ ಜಾತಿಗೆ ಸೇರಿದಂತ ಅನೇಕ ರಾಜಕಾರಣಿಗಳು ಮತ್ತು ಸಂಘ ಸಂಸ್ಥೆಗಳು ಕೂಡ ಬೇರೆ ಮೇಲ್ಜಾತಿಗೆ ಸೇರಿದಂತ ಸಂಘ ಸಂಸ್ಥೆಗಳು ಕೂಡ ಈ ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಸರ್ಕಾರದ ಮೇಲೆ ಈ ಜಾತಿ ಜನಗಣತಿ ವರದಿಯನ್ನು ಒಪ್ಪಿಕೊಳ್ಳಬಾರದು ಅದನ್ನು ಅನುಷ್ಠಾನಗೊಳಿಸಬಾರದು ಅದು ಜಾರಿ ಆಗಬಾರದು ಅಂತಕಂತ ಒಂದು ಒತ್ತಡವನ್ನು ಕೂಡ ಅವರು ಹೇರ್ತಾ ಇದ್ದಾರೆ। ಇದನ್ನ ಖಂಡಿಸ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ। ಆ ಹಿನ್ನೆಲೆಯಲ್ಲಿ ಇಡಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಧರಣಿ ಮಾಡಿದ್ದೇವೆ। ಈ ಧರಣಿಯ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ। ಯಾವುದೇ ಈ ಪ್ರಬಲ ಜಾತಿಗಳ ಒಂದು ಒತ್ತಾಯಕ್ಕೆ ಒತ್ತಡಕ್ಕೆ ಮಣಿದು ನೀವೇನಾದರೂ ಒಂದು ವೇಳೆ ಜಾತಿ ಜನಗಣತಿಯನ್ನು ಅಂಗೀಕರಿಸಿ ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ ಅಂದ್ರೆ ನಾವು ಅತ್ಯಂತ ಬೀದಿ ಹೋರಾಟಕ್ಕೆ ಎಲ್ಲ ದಲಿತ ಸಂಘಟನೆಗಳನ್ನು ಒಟ್ಟಿಗೆ ಸೇರಿಸಿ ಇಡಿ ದಲಿತ ಸಮುದಾಯ ಬೆಂಗಳೂರಿನ ರಾಜಧಾನಿಯಲ್ಲಿ ದೊಡ್ಡ ಬೃಹತ್ ಸಮಾವೇಶಗಳನ್ನು ಮಾಡಿದ್ರ ಮೂಲಕ ಪ್ರತಿಭಟನೆಯನ್ನು ಮಾಡಿ ಈ ಒಂದು ಈ ಜಾತಿ ಜನಗಣತಿಯ ಪರವಾಗಿ ನಾವು ನಿಲ್ಲುವರಿದ್ದೇವೆ। ಪ್ರತಿಭಟನೆಯಲ್ಲಿ ಸಮಿತಿಯ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಹಾಜರಿದ್ದರು।